ತಪೋಕಲ್ಪಿತ ವರದಿ ಮಾಡುತ್ತಿರುವ ಕೆಲ ದೃಶ್ಯ ಮಾಧ್ಯಮಗಳು ಹಾಗೂ ಸಾಮಾಜಿಕ ಜಾಲತಾಣಗಳ ವರದಿಗೆ ಇದು ನನ್ನ ಪ್ರತ್ಯುತ್ತರ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ನಾನು ಮಾರ್ಚ್ 10 2023 ರಂದು ಪತ್ರಿಕಾಗೋಷ್ಠಿ ಕರೆದು ಬಿಜೆಪಿಗೆ ನನ್ನ ಬೆಂಬಲವನ್ನ ಘೋಷಿಸಿದ್ದೆ ಚುನಾವಣೆ ದಿನಾಂಕ ಘೋಷಣೆಯಾದ ನಂತರ ಪಕ್ಷವು ಏಪ್ರಿಲ್ 18 ರಂದು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿತು ಪಕ್ಷವು ಘೋಷಣೆ ಮಾಡಿದ ನನ್ನ ಕ್ಷೇತ್ರದ ಎಲ್ಲ ಅಭ್ಯರ್ಥಿಗಳು ಫಸ್ಟ್ ಟೈಮ್ ಚುನಾವಣೆ ಎದುರಿಸಿದವರು ಆದರೂ ಎದುರಾಳಿಗಳ ವಿರುದ್ಧ ಸಮರ್ಥವಾಗಿ ಹೋರಾಟ ಮಾಡಿದ್ದಾರೆ ಅಲ್ಲದೆ ಪ್ರಚಾರಕ್ಕೆ ನಮಗಿದ್ದದ್ದು 2-3 ವಾರಗಳು ಅಷ್ಟೇ ಏನು ಆದರೂ ಹೊಸ ಪಡೆಯನ್ನು ಕಟ್ಟಿಕೊಂಡು ಹೋರಾಟ ಮಾಡಿದ್ದೇವೆ ಪರಿಣಾಮ ಮೊದಲ ಬಾರಿಗೆ ಮಂಡ್ಯ ಶ್ರೀರಂಗಪಟ್ಟಣ ಮತ್ತೂರು ಹಾಗೂ ಮಳವಳ್ಳಿಯಲ್ಲಿ ಬಿಜೆಪಿಗೆ ಮತಗಳ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗಿದೆ ಆದರೆ ಮಂಡ್ಯದಲ್ಲಿ ಮಾತ್ರವಲ್ಲ ಕರ್ನಾಟಕದಲ್ಲಿ ಆಡಳಿತ ವಿರೋಧಿ ಅಲೆ ಮತ್ತು ಕಾಂಗ್ರೆಸ್ ಅಲೆ ಹೆಚ್ಚಾಗಿದ್ದರಿಂದ ನಿರೀಕ್ಷಿತ ಫಲಿತಾಂಶ ದೊರೆತಿಲ್ಲ ಹಾಗಾಗಿ ಪಕ್ಷಕ್ಕೆ ಆಗಿರುವ ಸೋಲನ್ನ ಒಪ್ಪಿಕೊಂಡು ಆತ್ಮಾವಲೋಕನದ ಜೊತೆಗೆ ಅಗತ್ಯ ಮಾರ್ಪಾಡುಗಳನ್ನು ಮಾಡಿಕೊಳ್ಳುತ್ತೇವೆ ಮಾರ್ಚ್ 10 ರಂದು ನಾನು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ನಾನು ರಿಸ್ಕ್ ತೆಗೆದುಕೊಳ್ಳುತ್ತಿದ್ದೇನೆ ಇದು ರಿಸ್ಕ್ ಎಂದು ನನಗೆ ಗೊತ್ತಿದೆ ಎಂದು ಮಾಧ್ಯಮಗಳ ಮುಂದೆಯೇ ಅವತ್ತೇ ಸ್ಪಷ್ಟಪಡಿಸಿದೆ ಪಕ್ಷದ ಸೋಲಿಗೆ ಇಷ್ಟೆಲ್ಲಾ ಕಾರಣಗಳು ಇದ್ದರೂ ನೀವು ನಿಮ್ಮದೇ ಆದ ರೀತಿಯಲ್ಲಿ ಲೆಕ್ಕಾಚಾರ ಹಾಕುತ್ತಿದ್ದೀರಿ ಸುಳ್ಳು ಸಂದೇಶಗಳನ್ನು ಹರಡುತ್ತಿದ್ದೀರಿ ನೀವೇ ಸುದ್ದಿಯನ್ನ ಸೃಷ್ಟಿಸಿ ಜನರಿಗೆ ತಪ್ಪು ಮಾಹಿತಿಯನ್ನ ನೀಡುವುದು ಎಷ್ಟು ಸರಿ ನಾನು ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳಲು ಇಷ್ಟಪಡುತ್ತೇನೆ ಮುಂದಿನ ಚುನಾವಣೆಯಲ್ಲಿ ನನ್ನ ಭವಿಷ್ಯ ಅಥವಾ 24/7 ರಾಜಕಾರಣದ ಲೆಕ್ಕಾಚಾರ ಹಾಕುತ್ತಾ ಕೂರುವವಳು ನಾನಲ್ಲ ನನ್ನ ಸ್ವಾರ್ಥದ ಬಗ್ಗೆ ಮಾತ್ರ ಯೋಚಿಸಿದರೆ ಬಹುಶಃ ನನ್ನ ನಿಲುವೇ ಬೇರೆಯಾಗಿದ್ದೇ ಇರುತ್ತಿತ್ತು ಆ ರೀತಿ ಮಾಡುವುದಕ್ಕೆ ನಾನು ಇಷ್ಟಪಡುವುದಿಲ್ಲ ನನ್ನ ಆತ್ಮಸಾಕ್ಷಿ ಆಧಾರದ ಮೇಲೆ ನಾನು ನನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ನನ್ನ ಕ್ಷೇತ್ರಕ್ಕೆ ಒಳ್ಳೆಯದಾಗುವಂತಹ ಯೋಜನೆಗಳನ್ನು ಮಾತ್ರ ಮಾಡುತ್ತೇನೆ ನಾನು ಎಂದಿಗೂ ನನ್ನ ನಿರ್ಧಾರಕ್ಕೆ ಬದ್ಧಳಾಗಿರುತ್ತೇನೆ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ನಾಯಕತ್ವದ ಮೇಲೆ ಯಾವತ್ತಿಗೂ ನಂಬಿಕೆ ಇರಲಿದೆ ಎಂದು ಮತ್ತೆ ಪುನರುಚ್ಚರಿಸುತ್ತೇನೆ ನಿಮ್ಮ ಗ್ರಹಿಕೆಗಳನ್ನು ದಯವಿಟ್ಟು ಸರಿಪಡಿಸಿಕೊಳ್ಳಿ ಇಲ್ಲಿ ಪ್ರಮುಖವಾಗಿ ಒಂದು ಅಂಶವನ್ನು ಮರೆಯಬಾರದು ನನ್ನ ಸ್ವಾಭಿಮಾನಿ ಕ್ಷೇತ್ರದಲ್ಲಿ ನಾನು ಈವರೆಗೂ ಏಕಾಂಗಿಯಾಗಿ ಹೋರಾಟ ಮಾಡುತ್ತಿರುವುದು ಕ್ಷೇತ್ರದ ಭ್ರಷ್ಟ ಹಾಗೂ ದುರಹಂಕಾರಿ ವರ್ತನೆಯ ಶಾಸಕರ ವಿರುದ್ಧ ನನ್ನ ಈ ಸತತ ಹೋರಾಟವನ್ನು ಗಮನಿಸಿರುವ ನನ್ನ ಸ್ವಾಭಿಮಾನಿ ಜನರು ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಆದರೆ ಪಾರ್ಟಿಯಲ್ಲಿ ಗೆದ್ದಿರುವುದು ಒಬ್ಬರೇ ಒಬ್ಬರು ಅವರು ಹೊಸಬರು ಹೌದು ನನ್ನ ನ್ಯಾಯಯುತ ಹೋರಾಟದ ಲಾಭವನ್ನು ನನ್ನ ಜಿಲ್ಲೆ ಕಾಂಗ್ರೆಸ್ ಪಡೆದುಕೊಂಡಿದೆ ಅದು ನನ್ನ ಸ್ವಾಭಿಮಾನಿ ಮಂಡ್ಯದ ಜನರೇ ನೀಡಿದ ಜನಾದೇಶವಾಗಿದ್ದರಿಂದ ಅದನ್ನು ಗೌರವಿಸುತ್ತೇನೆ ರಾಜಕೀಯ ರಾಜಕಾರಣ ಮತ್ತು ತಂತ್ರಗಳು ಒಂದು ನಿರ್ದಿಷ್ಟ ಮಟ್ಟಿಗೆ ಕೆಲಸ ಮಾಡುತ್ತವೆ ಎಂದು ನಾನು ದೃಢವಾಗಿ ನಂಬುತ್ತೇನೆ ಆದರೆ ಅಂತಿಮವಾಗಿ ಯಾವುದೇ ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ವ್ಯಕ್ತಿ ಗೆಲ್ಲಬೇಕು ವಿನಃ ಪಕ್ಷಗಳು ಅಥವಾ ನಾಯಕರಲ್ಲ ಸದ್ಯ ನನ್ನ ಮುಂದೆ ಎರಡು ಗುರಿಗಳಿವೆ ಮುಂದೆ ಮತ್ತೊಂದು ಮಹಾ ಚುನಾವಣೆ ಇದೆ ನನ್ನ ಕ್ಷೇತ್ರದಲ್ಲಿ ಪಕ್ಷವನ್ನು ಮತ್ತಷ್ಟು ಬಲಪಡಿಸಿ ಚುನಾವಣೆಯಲ್ಲಿ ಗೆಲ್ಲಲು ಶ್ರಮಿಸುತ್ತೇವೆ ಬಿಜೆಪಿ ಪಕ್ಷವು ಹಿಂದೆಂದಿಗಿಂತಲೂ ಬಲವಾಗಿ ಮತ್ತು ಅಚ್ಚರಿಯ ರೀತಿಯಲ್ಲಿ ಪುಟಿದೇಳಲಿದೆ ಮತ್ತು ವಿಜಯಶಾಲಿಯಾಗಿ ಹೊರಹೊಮ್ಮಲಿದೆ ಎನ್ನುವುದು ನನ್ನ ಅಚಲ ನಂಬಿಕೆಯಾಗಿದೆ ಮತ್ತೊಂದು ಸಲ ಹೇಳುತ್ತೇನೆ ನನ್ನ ನಿರ್ಧಾರ ಮತ್ತು ಪರಿಣಾಮಗಳ ಬಗ್ಗೆ ನನಗೆ ಸಂಪೂರ್ಣ ಅರಿವಿದೆ ಹಾಗಾಗಿ ಈ ವಿಷಯದಲ್ಲಿ ನನಗೆ ವಿಷಾದವಿಲ್ಲ ಕೆಟ್ಟ ಹಾಗೂ ನೆಗೆಟಿವ್ ಸುದ್ದಿ ಪ್ರಸಾರ ಮಾಡುವವರ ಜೊತೆಗೆ ಟ್ರೋಲ್ ಮಾಡುವವರು ದಯವಿಟ್ಟು ಆರೋಗ್ಯವಂತ ಮನಸ್ಸು ಬೆಳೆಸಿಕೊಳ್ಳಿ ವಿಶ್ರಾಂತಿ ತೆಗೆದುಕೊಂಡು ಆರೋಗ್ಯ ವೃದ್ಧಿಸಿಕೊಳ್ಳಿ ನಿಮ್ಮ ಟ್ರೋಲ್ಗಳು ನಿಮ್ಮ ವ್ಯಕ್ತಿತ್ವವನ್ನ ತೋರಿಸುತ್ತವೆ ಹೊರತು ಅದರಿಂದ ನನ್ನ ಕೆಲಸಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ನಿಮ್ಮ ಅಗ್ಗದ ಮಾತುಗಳು ನಿಂದನೆಯ ನುಡಿಗಳು ನೀವು ಬಳಸುವ ಪದಗಳು ನಿಮ್ಮ ವ್ಯಕ್ತಿತ್ವವನ್ನ ತೋರಿಸುತ್ತಿವೆ ದಯವಿಟ್ಟು ನಿಮ್ಮ ಈ ನಡವಳಿಕೆಯ ಮೂಲಕ ನಿಮ್ಮ ತಂದೆ ತಾಯಿಯನ್ನು ಅವಮಾನಿಸಬೇಡಿ ಆರೋಗ್ಯವಂತ ಮತ್ತು ಸಕಾರಾತ್ಮಕ ಟೀಕೆ ಟಿಪ್ಪಣಿ ಚರ್ಚೆಗಳಿಗೆ ಯಾವತ್ತಿಗೂ ಈ ನೆಲದಲ್ಲಿ ಸ್ವಾಗತವಿದೆ ನೀವು ಅಂದುಕೊಂಡಿರುವ ವಿಜಯವನ್ನ ಆನಂದಿಸಿ ಮತ್ತು ಆಚರಿಸಿ ಮುಂದಿನ ಬಾರಿ ಪ್ರಬಲ ಹೋರಾಟಕ್ಕೆ ಸಿದ್ಧರಾಗಿರಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಂಡ್ಯ ಅಬ್ಬಬ್ಬಾ ಏನುತ್ತರ ಏನು ಕತೆ ಸುಮಕ್ಕ ಯಾವುದೋ ಸುದ್ದಿ ವಾಹಿನಿಗಳು ನಿಮ್ಮ ವಿರುದ್ಧ ಅಥವಾ ನಿಮ್ಮ ಪರ ಕಪೋಕಲ್ಪಿತ ಸುದ್ದಿ ಮಾಡೋದ್ರಿಂದ ಏನೂ ಲಾಭವಿಲ್ಲ ನಿಷ್ಠಾವಂತ ಸುದ್ದಿಯನ್ನೇ ಇಲ್ಲಿಯವರೆಗೂ ಮಾಡಿದ್ದೇವೆ ಕೆಲವು ರಾಜಕಾರಣಿಗಳು ಹೀಗೆ ಅಂತನೂ ಗೊತ್ತಿದೆ
ಒಂದು ಸುದ್ದಿಯವರ ಪರವಾಗಿ ಇದ್ದರೆ ಆ ಒಂದು ಸುದ್ದಿವಾಹಿನಿ ಒಳ್ಳೆಯವರು ಹಾಗೆ ಅವರ ವಿರುದ್ಧವಾಗಿ ಬರೆದರೆ ಅವರು ಕೆಟ್ಟವರು ಈ ರೀತಿ ಅನೇಕ ರಾಜಕಾರಣಿಗಳ ಮನಸ್ಥಿತಿಯನ್ನು ನಾವು ಅರಿತಿದ್ದೇವೆ ಆದರೆ ಯಾವುದೇ ಸುದ್ದಿವಾಹಿನಿಯ ಸಮಾಜಮುಖಿ ಕೆಲಸವನ್ನು ಶ್ರೀ ಮಾಡುವುದು ಅನ್ನೋದನ್ನ ಮರಿಬೇಡಿ ಹಾಗೆ ನೀವು ಗೆದ್ದರೆ ಅಥವಾ ಸೋತರೆ ಯಾವುದೇ ಸುದ್ದಿವಾಹಿನಿಗೆ ಏನು ಆಗಬೇಕಾಗಿಲ್ಲ ಇದರಲ್ಲಿ ಆನಂದಿಸುವುದು ಮತ್ತು ಆಚರಿಸಲು ಏನು ಇಲ್ಲ ಹಾಗೆ ಸತ್ಯ ಯಾವತ್ತಿದ್ರೂ ಕಹಿ ಅನ್ನೋದು ಮತ್ತೊಮ್ಮೆ ರುಜುವಾಯಿತು ಬಿಡಿ ಯಾಕೆಂದ್ರೆ ನಿಮ್ಮ ಉತ್ತರದಲ್ಲಿ ಆಡಳಿತ ವಿರೋಧಿ ಅಲೆ ಇತ್ತು ಅನ್ನೋದು ಕೇಳಿದ ಮೇಲೆ ಮತ್ತಷ್ಟು ಸಂತೋಷವಾಯಿತು ಇದನ್ನೇ ಸ್ವಾಭಿಮಾನಿ ಮಂಡ್ಯದ ಜನ ಹೇಳುತ್ತಿದ್ದಿದ್ದು ಅದಕ್ಕೆ ಉತ್ತರವನ್ನ ಚುನಾವಣೆಯಲ್ಲಿ ಕೊಟ್ಟಿರುವುದು ಎಲ್ಲ ಓಕೆ ಸುಮಲತಾ ಅವರೇ ಆಡಳಿತ ವಿರೋಧಿ ಅಲೆ ಅಂತ ನೀವೇನು ಹೇಳಿದ್ದೀರಾ ಆದರೆ ಯಾವ ರೀತಿಯಲ್ಲಿ ಆಡಳಿತ ವಿರೋಧಿ ಅಲೆ ಇತ್ತು ಅನ್ನೋದನ್ನ ಕೂಡ ನೀವು ಇದೇ ಸ್ವಾಭಿಮಾನಿ ಜಿಲ್ಲೆಯ ಜನರಿಗೆ ಹೇಳಿದ್ರೆ ಇನ್ನು ಒಳ್ಳೆಯದು ಹಾಗೆ ನಿಮ್ಮ ಮೊದಲ ಚುನಾವಣೆಯಲ್ಲಿ ಸೆರಗುಡ್ಡಿ ಮತವನ್ನು ಬೀಡುವಾಗ ನಿಮ್ಮ ಜೊತೆಯಲ್ಲಿ ಇದ್ದು ನಿಮ್ಮ ಗೆಲುವಿಗೆ ಸಹಕಾರಿಯಾಗಿ ಶ್ರಮಿಸಿದ್ದ ಜನರು ಇವತ್ತು ನಿಮ್ಮಿಂದ ದೂರವಾಗಿದ್ದಾರೆ ಅಲ್ಲವೇ ಸ್ವಾಭಿಮಾನವನ್ನ ಉಳಿಸ್ತೀವಿ ಅಂದರೆ ಅವರಿಗೆಲ್ಲ ಸ್ವಾಭಿಮಾನ ಇಲ್ಲ ಅಂತ ಅರ್ಥವೇ ನೀವೇ ಉತ್ತರಿಸಬೇಕು ಹಾಗೆ ನೀವೇ ಹೇಳಿದ್ರಲ್ಲ ನನ್ನ ಸ್ವಾಭಿಮಾನಿ ಕ್ಷೇತ್ರದಲ್ಲಿ ನಾನು ಈವರೆಗೂ ಏಕಾಂಗಿಯಾಗಿ ಹೋರಾಟ ಮಾಡುತ್ತಿರುವುದು ಕ್ಷೇತ್ರದ ಭ್ರಷ್ಟ ಹಾಗೂ ದುರಂಕಾರಿ ವರ್ತನೆಯ ಶಾಸಕರ ವಿರುದ್ಧ ನನ್ನ ಈ ಸತತ ಹೋರಾಟವನ್ನ ಗಮನಿಸಿರುವ ನನ್ನ ಸ್ವಾಭಿಮಾನಿ ಜನರು ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಆ ಪಾರ್ಟಿಯಲ್ಲಿ ಗೆದ್ದಿರುವುದು ಒಬ್ಬರೇ ಒಬ್ಬರು ಅವರು ಕೂಡ ಹೊಸಬ್ರು ಅಂದ್ರಿ ಹಾಗಾದ್ರೆ ಅವರು ಭ್ರಷ್ಟರು ಅವರ ವಿರುದ್ಧ ನಿಮ್ಮ ಹೋರಾಟ ಅಂತ ಈಗ ನೀವೇ ಟ್ವೀಟ್ ಮಾಡಿರೋ ಹಾಗೆ ಈ ಹಿಂದೆ ಸರ್ಕಾರದ ವಿರುದ್ಧ ಆಡಳಿತ ಅಲೆ ಇತ್ತು ಅದರಿಂದ ನಿಮ್ಮ ಪಕ್ಷಕ್ಕೆ ಸೋಲಾಯಿತು ಅಂತ ಅಲ್ಲವೇ ಹಾಗಾದ್ರೆ ಈ ಹಿಂದೆ ನಡೆದ ಅನೇಕ ಹಗರಣಗಳು ಜನರ ಅಭಿಪ್ರಾಯದಲ್ಲಿ ಯಾವ ಅರ್ಥ ಕೊಡುತ್ತೆ ಸುಮಲತಾ ಅವರೇ ಸ್ವಾಭಿಮಾನ ಅನ್ನೋದಕ್ಕೆ ಅರ್ಥ ಕೊಡೋದಿದ್ರೆ ನೀವು ಮಂಡ್ಯ ಜಿಲ್ಲೆಯ ಪರವಾಗಿ ನಿಲ್ಲಿ ನಿಮ್ಮನ್ನು ನಂಬಿರುವ ಜನರ ಪರವಾಗಿ ನಿಲ್ಲಿ ಅಂಬಿ ಅಭಿಮಾನಿಗಳ ಪರವಾಗಿ ನಿಲ್ಲಿ ಯಾವುದೇ ನಿರ್ದಿಷ್ಟ ಪಕ್ಷಕ್ಕೆ ಅಭಿಮಾನಿಯಾಗಬೇಡಿ ಇದು ನಮ್ಮ ಕಳಕಳಿಯ ವಿನಂತಿ ಅಷ್ಟೇ